ನಮಸ್ಕಾರ ಕಳೆದ ವರ್ಷ ಸಾಕಷ್ಟು ನೋವಿನ ನಡುವೆ ಮೇಕನ ಬಾಳಿಕೆ ಬೆಳಕಾಗಿ ಬಂದ ರಾಜ್ ಸರ್ಜಾ ನೋಡು ನೋಡುತ್ತಿದ್ದಂತೆ ವರ್ಷದ ಮಗನಾಗಿದ್ದಾನೆ ಇತ್ತ ಈ ಸಂಭ್ರಮವನ್ನ ರಾಜ್ ಅವರು ನೆನಪಿನಲ್ಲಿರಬೇಕೆಂದು ಸ್ಯಾಂಡಲ್ವುಡ್ ನ ಸಾಕಷ್ಟು ಕಲಾವಿದರು ಶ್ರುತಿ ಅವರು ಹಿರಿಯ ನಟ ದ್ವಾರಕೀಶ್ ಕುಟುಂಬ ಪ್ರಜ್ವಲ್ ದೇವರಾಜ್ ಕುಟುಂಬ ಹೀಗೆ ಬಹುತೇಕ ಸ್ಯಾಂಡಲ್ವುಡ್ನ ಎಲ್ಲಾ ಕಲಾವಿದರನ್ನ ಆಪ್ತರನ್ನ ಸ್ನೇಹಿತರನ್ನ ಆಹ್ವಾನಿಸಿ ಹುಟ್ಟುಹಬ್ಬದ ಆಚರಣೆ ಮಾಡಿದ್ದಾರೆ ಆದರೆ ಈ ಸಂಭ್ರಮದಲ್ಲಿ ಚಿರು ಸರ್ಜಾ ಅವರ ಕುಟುಂಬ ಇಲ್ಲದಿರುವುದು ಸಾಕಷ್ಟು ಕುತೂಹಲ ಹಾಗೂ ಬೇಸರಕ್ಕೂ ಕಾರಣವಾಗಿದೆ ಹಾಗಾದ್ರೆ ಧ್ರುವ ಸರ್ಜಾ ಯಾಕೆ ರಾಯನ್ ಹಬ್ಬಕ್ಕೆ ಬಂದಿಲ್ಲ ಅನ್ನೋದನ್ನ ನೋಡ್ತಾ ಹೋಗೋಣ ಅದಕ್ಕೂ ಮುನ್ನ ಧ್ರುವ ಸರ್ಜಾ ಅವರು ಯಾಕೆ ಬಂದಿಲ್ಲ ಅನ್ನೋ ಪ್ರಶ್ನೆಗೆ ಉತ್ತರ ನೀಡಿರುವ ಮೇಘನರಾಜ್ ಅವರು ಧ್ರುವ ಸರ್ಜಾ ಚಿತ್ರೀಕರಣದ ಕಾರಣಕ್ಕಾಗಿ ವಿಶಾಖಪಟ್ಟಣಂನಲ್ಲಿದ್ದಾರೆ ಬಹುಶಃ ಈ ವರ್ಷದ ಹುಟ್ಟುಹಬ್ಬಕ್ಕೆ ಅವರು ಬರಲು ಸಾಧ್ಯವಾಗುವುದಿಲ್ಲ ಅನಿಸುತ್ತದೆ ಎಂದಿದ್ದಾರೆ ಆದರೆ ಸಾಮಾಜಿಕ ಜಾಲತಾಣದಲ್ಲಿ ರಾಯನ್ ಹುಟ್ಟು ಹಬ್ಬದ ಸಾಕಷ್ಟು ಫೋಟೋಗಳು ಹರಿದಾಡುತ್ತಿದ್ದು ಹುಟ್ಟುಹಬ್ಬದ ಆಚರಣೆಯಲ್ಲಿ ಧ್ರುವ ಸಜ್ಜಾ ಮಾತ್ರವಲ್ಲ ಅವರ ಸಂಪೂರ್ಣ ಕುಟುಂಬದ ಯಾರೊಬ್ಬರೂ ಕಾಣದಿರೋದು ಮನಸ್ಸಿಗೆ ಬೇಸರವನ್ನುಂಟು ಮಾಡಿದ ಇತ್ತ ಕಳೆದ ನಾಮಕರಣ ಸಮಾರಂಭದಲ್ಲಿಯೂ ಅರ್ಜುನ್ ಸರ್ಜಾ ಅವರ ಕುಟುಂಬ ಬಂದಿರಲಿಲ್ಲ ಮೊನ್ನೆ ಕೇಕ್ ಕತ್ತರಿಸುವ ಸಮಯದಲ್ಲಿ ಸರ್ಜಾ ಕುಟುಂಬದಿಂದ ಯಾರೂ ಬಂದಿರಲಿಲ್ಲ ಆದರೆ ಬರ್ತಡೆ ಮುಗಿದ ಬಳಿಕ ಚಿರು ತಂದೆ ತಾಯಿಯಂದಿರು ಬಂದು ಮೊಮ್ಮಗನ ಜೊತೆ ಆಟವಾಡಿ ಬರ್ತಡೆಗೆ ವಿಶೇಷವಾದ ಉಡುಗೊರೆ ಕೊಟ್ಟು ಅಲ್ಲಿಂದ ಹೊರಟು ಹೋಗಿದ್ದಾರೆ ಆದರೆ ಅವರಿಬ್ಬರನ್ನ ಹೊರತುಪಡಿಸಿ ಉಳಿದವರು ಯಾರೂ ಸಹ ಬರ್ತಡೆಗೆ ಬಾರದಿರೋದು ಅಭಿಮಾನಿಗಳಲ್ಲಿ ಅನುಮಾನ ಮೂಡಿಸಿದೆ